ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೃಷ್ಣನ್ ಗೆಟಪ್ ಹೋಗ್ಬಿಟ್ರಲ್ರಿ ಈಗ ನೀವು. ನಾನೇ ಫಿಟ್ಟಿಂಗ್ ಮಾಸ್ಟರ್ಸ್ ಅಲ್ಲಿ ನಾನೇ ವಾರ್ ಸ್ಟಾರ್ಟ್ ಮಾಡೋದು, ನಾನೇ ಇಂಟರ್ವಲ್ ಬರೋದು, ನಾನೇ ವಾರ್ ಸ್ಟಾರ್ಟ್ ಮಾಡೋದು. ಸೊ ನನ್ನ ಪಾತ್ರ ಎಂಟರ್ ಆಗೋದು ಇಂಟರ್ವಲ್ ಅಲ್ಲಿ. ಸ್ವಲ್ಪ ದಪ್ಪ ಕಾಣಿಸಿ, ನೀನು ಸಣ್ಣ ಇದ್ರೆ ಸಣ್ಣ ಇರಲಿಲ್ಲ, ಬಟ್ ಅವತ್ತು ಎಲ್ಲ ಸ್ವಲ್ಪ ಮ್ಯಾಕ್ಸಿಮಮ್ ಸಣ್ಣ ಆಗಿದ್ದೆ. ಅವಾಗ ಗ್ರಾಫಿಕ್ಸಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇನು ಮಾಡಿದೆ ನಾನಂತೂ ನೋಡಿಲ್ಲ, ತುಂಬ ದಿವಸ ಆಯಿತು. ಅದೊಂಥರ ಅದು ಅನ್ಲೆಸ್ ದಿ ಗ್ರಾಫಿಕ್ಸ್ ಕಮ್ ಔಟ್ ಅಲ್ಲ, ನಮ್ಗೆ ಅದ್ರ ಸಿನಿಮಾ ಕಾಣಿಸಿಲ್ಲ. ತುಂಬ ಬ್ಲೂ ಮೆಟಲ್ ವರ್ಕ್ ಮಾಡಿರ್ತೀವಿ, ತುಂಬ ಆಫ್ ಆ್ಯಂಡ್ ಆಫ್ ಕಟ್ ಮಾಡಿರ್ತಾರೆ. ಸೊ ಒಂದೆರಡು ವರ್ಷದಿಂದ ಗ್ರಾಫಿಕ್ಸ್ ಮಾಡಿಸ್ತಾನೆ ಇದ್ದಾನೆ ಮುನ್ರತನ್ನಾಡ್. ಸೊ ಅವ್ನು ಎಸ್ ಟೇಕನ್ ಮೋರ್ ಇಂಟ್ರೆಸ್ಟ್ ಆನ್ ದ್ಯಾಟ್. ಸೊ ಅದು ಆಚೆ ಬಂದ ಮೇಲೆ ಅದ್ರ ಕಲರ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಪಾತ್ರಕ್ಕೆ ನನ್ನ ಕೇಳ ಆದಷ್ಟು ಜಸ್ಟಿಫಿಕೇಶನ್ ಮಾಡಿದ್ದೀನಿ, ಹೊಟ್ಟೆ ಬಿಟ್ಕೊಂಡ್ರೆ ಕೃಷ್ಣ ಅಂದ್ಕೊಂಡ್ರೆ ತೊಂದರೆ ಇಲ್ಲ. ಯಾವುದು ಕನ್ನಡದಲ್ಲಿ ಬೇರೆ ಕೃಷ್ಣನೇ ಇರಲಿಲ್ಲ ಯಾರಿಗೂ, ಇದ್ರೆ ಹೊಟ್ಟೆ ಇದ್ರು ನನ್ನ ಯಾಕೆ ಹಾಕ್ತಿದ್ರು, ಬೇರೆ ಯಾರು ಕಣ್ಣಿಗೆ ಕಾಣಿಸಿಲ್ಲ ಅವ್ರಿಗೆ, ಬೇರೆ ವೀದಿಲ್ಲ ನನ್ನ ಹಾಕಿದ್ರು ಅಷ್ಟೇ. ಅಟ್ಲೀಸ್ಟ್ ಇಮೇಜ್ ಅಟ್ಲೀಸ್ಟ್ ವರ್ಕೌಟ್ ಆಗುತ್ತೆ ಅಂತ. ಬಟ್ ಆ ಕೃಷ್ಣ ಅಂತ ಹಾಕಿದ್ರೆ ಜೊತೆಲಿ ಒಂದು ಹುಡುಗಿನ ಕೊಟ್ಟಿಲ್ಲ ಅವ್ರ ಸಿನಿಮಾದಲ್ಲಿ, ಅದೊಂದೇ ಏನು ಮಾಡೋಕ್ಕಾಗಲಿ. ಯಾವುದೋ ಒಂದು ಸೀನ್ ಒಂದು ಹುಡುಗಿ ಜೊತೆ ಒಂದು ಸೀನ್ ಕೊಟ್ಟವ್ರೆ ಅಷ್ಟೇ, ಅದೇನು ಕೆಲಸ ಇಲ್ಲ ಅಲ್ಲಿ. ಸ್ವಲ್ಪ ಒಂದು ಏನೋ ಒಂದು ಆಡ್ಗೆ ಕೊಟ್ಟರೋ ಪಾಪ ಪ್ರೆಸ್ಸವ್ಳು ಅವಾಗ ದ್ರಾಕ್ಷಿ ಗೀಕ್ಷಿ ಹೇಳ್ತಿರ್ತಾರೆ, ಅಟ್ಲೀಸ್ಟ್ ದ್ರಾಕ್ಷಿ ತಿನ್ಸೋದ್ರೆ ಕೊಟ್ಟರೆ ಅದು ಕೊಡಲಿಲ್ಲ.